ಹೇ ನಮಸ್ಕಾರ ರೀ ಏನು ಸಮಾಚಾರ ನಾನು ನಿಮ್ಮ ಟೆಕ್ ಅಭ್ಯ ಏನ್ರಿಪ್ಪ ಅಂತಂದರೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮತ್ತು ಆ್ಯಕ್ಟಿವ್ ಆಗಿದ್ದೀವಿ ರೀ ಸೊ ಕಾರಣ ಅಂತಗಳಿಂದ ಹೆಣ್ಣು ಆ್ಯಕ್ಟಿವ್ ಇದ್ವಿ ಚಾನಲ್ ಜೊತೆಗೆ ಮತ್ತು ನಿಮ್ಮ ಜೊತೆಗೆ ಸೊ ಇವತ್ತು ನಾವು ನಿಮ್ಮ ಜೊತೆಗೆ ಒಂದು ಸೊ ಬೆಸ್ಟ್ ಡಿವೈಸನ್ನು ಹಂಚ್ಕೊತಾ ಇದ್ದೀವಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಡಿವೈಸ್ ನಮ್ಮ ಜೊತೆಗಿರುವಂಥದ್ದು ಇವತ್ತು ನಮ್ಮ ಸ್ಟುಡಿಯೋ ಅಲ್ಲಿ ಬಂದಿರುವಂಥದ್ದು ಸೊ ಒಂದು ಲಾಂಚಾಗಿ ತುಂಬ ದಿನ ಏನಾಗಿಲ್ಲ ಮೇ ಬಿ ಸಿಕ್ಸ್ ಒನ್ ವೀಕ್ ಆಯಿತು ಅಷ್ಟೇ ಸೊ ಇವತ್ತು ನಮ್ಮ ಸ್ಟುಡಿಯೋ ಅಲ್ಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇರುವಂಥದ್ದು ಒನ್ ಆಫ್ ದ ಟಾಪ್ ಮಾಡೆಲ್ ಅಂತ ನಾನು ಹೇಳ್ಬೋದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅನ್ನುವಂಥ ಮೂರು ಒಂದು ಮಾಡೆಲನ್ನು ಲಾಂಚ್ ಆಗಿರುವಂಥದ್ದು ಅದರಲ್ಲಿ ನಮ್ಮ ಜೊತೆಗೆ ಇವತ್ತು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇರುವಂಥದ್ದು ನಿಮಗನ್ನಿಸಿರ್ಬೋದು ಸೊ ಇವತ್ತು ಅದರ ಅನ್ಬಾಕ್ಸಿಂಗ್ ನೋಡೋಣ ರಿವ್ಯೂ ನೋಡೋಣ ಯಾವ ರೀತಿ ಇದೆ ಅಂತ ಅದಕ್ಕೂ ಮುಂಚೆ ನಮ್ಮ ಟೆಕ್ ಡೇ ಕನ್ ಸಾರಿ ನಮ್ಮ ಟೆಕ್ ಅಬ್ಯಾಚ್ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಸೊ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇಸ್ ಸೊ ಸೆಕ್ಸ್ ಸೆಕ್ಸಪ್ ಬೆಂಚ್ ಮಾರ್ಕ್ ಮೊಬೈಲ್ ಮತ್ತು ಒಂದು ಬ್ಲ್ಯಾಕ್ ಶಿಪ್ ಡಿವೈಸ್ ಇದಾಗಿರುತ್ತೆ ಸೊ ಬನ್ನಿ ಇವಾಗ ಇದರ ಒಂದು ಅನ್ಬಾಕ್ಸಿಂಗ್ ನೋಡ್ಕೊಳೋಣ ಅನ್ಬಾಕ್ಸಿಂಗ್ ನೋಡಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ ನಂತರ ರಿವ್ಯೂ ಮಾಡೋಣ ಹೇಗಿದೆ ಹೇಗಿಲ್ಲ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಮತ್ತು ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ ಅನ್ಬಾಕ್ಸಿಂಗ್ ನೋಡ್ಕೊಂಡು ಬರೋಣ ಸೊ ಇನ್ನು ಈ ಬಾಕ್ಸ್ ಟೋಟಲಿ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ನೀವು ಗಮನಿಸ್ತಿರ್ಬೋದು ಈ ರೀತಿಯ ಒಂದು ಕೆಳಗಡೆ ಬ್ರ್ಯಾಂಡಿಂಗನ್ನು ಮಾಡಿರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಂತ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅನ್ನುವಂಥ ಒಂದು ಬ್ರ್ಯಾಂಡಿಂಗನ್ನು ಇರುವಂಥದ್ದು ಹಾಗೆ ಈ ಬಾಕ್ಸನ್ನು ನಾವು ಓಪನ್ ಮಾಡ್ತಾ ಇದ್ದಾಗೇ ನಮಗೆ ಡೈರೆಕ್ಟಾಗಿ ಒಂದು ಮೊಬೈಲನ್ನು ನೋಡೋಕ್ಕೆ ಸಿಗುತ್ತೆ ಸೊ ಈ ಡ ಮೊಬೈಲನ್ನು ಸೈಡ್ ಇಟ್ಕೊಳ್ಳೋಣ ಕಡೆಗೆ ಮಾತಾಡೋಣ ನೆಕ್ಸ್ಟ್ ನಾವು ಇದರಲ್ಲಿ ಒಂದು ಕೇಬಲನ್ನು ಸಿಗ್ತಾಯಿದೆ ಸಿ ಪಿನ್ ಕೇಬಲನ್ನು ಸಿಗ್ತಾಯಿದೆ ಇನ್ನು ಅದು ಬಿಟ್ಟರೆ ಯಾವುದೇ ಚಾರ್ಜರನ್ನು ಇದರಲ್ಲಿ ಕೊಡೋದಿಲ್ಲ ರೀ ನೀವು ಚಾರ್ಜರನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಅದು ಬಿಟ್ಟರೆ ಇದರಲ್ಲಿ ಒಂದು ಕ್ವಿಕ್ ಗೈಡ್ ಮೆನ್ಯೂ ಇರುವಂಥದ್ದು ಕ್ವಿಕ್ ಮೆ ಗೈಡ್ ಮೆನ್ಯೂ ಕಾರ್ಡ್ ಇರುವಂಥದ್ದು ಇನ್ನು ಅದು ಬಿಟ್ಟರೆ ಒಂದು ಚಿಕ್ಕ ಸಿಮ್ ಎಜೆಕ್ಟರನ್ನು ಕೊಟ್ಟಿದ್ದಾರೆ ಸೊ ಅದು ಬಿಟ್ಟರೆ ಇನ್ನು ಏನೂ ಕೂಡ ಈ ಬಾಕ್ಸಲ್ಲಿ ಸಿಗೋದಿಲ್ಲ ಈ ಚಾರ್ಜರ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಬಾಕ್ಸ್ ತುಂಬ ಚಿಕ್ಕದಾಗಿದೆ ನೋಡೋದಕ್ಕೆ ಸೊ ತುಂಬ ಲೈಟ್ ವೇಟ್ ಕೂಡ ಇದೆ ಸೊ ಮೊಬೈಲ್ ಇನ್ನು ಈ ಬಾಕ್ಸನ್ನು ಸೈಡ್ ಇಟ್ಕೊತೀನಿ ಮೊಬೈಲ್ನ ಬಗ್ಗೆ ಮಾತಾಡ್ತೀನಿ ಬನ್ನಿ ಮೊಬೈಲ್ ನನಗೆ ಕೈಯಲ್ಲಿ ಹಿಡಿದಾಗ್ಲೇ ಒಂದು ಹೆವಿ ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ತಾಯಿದೆ ಯಾಕಪ್ಪ ಅಂತ ಅಂದರೆ ಈ ಮೊಬೈಲ್ ಇದೆಲ್ಲ ಇಷ್ಟು ಲೈಟ್ ವೇಟ್ ಇದೆ ಅಂತ ಅಂದರೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಲೈಟ್ ವೇಟ್ ಇದೆ ಈ ಮೊಬೈಲ್ನ ವೇಟ್ ನಾನು ನಿಮ್ಗೆ ಚೆಕ್ ಮಾಡಿ ತಿಳಿಸ್ತೀನಿ ನೋಡೋಣ ಇನ್ನು ಇದರ ಡಿಸೈನ್ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಒಂದು ರೀತಿಯಲ್ಲಿ ಅನಾಹುತ ಡಿಸೈನ್ ಇರುವಂಥದ್ದು ಮತ್ತು ಒಂದು ಇದರಲ್ಲಿ ಸ್ಯಾಮ್ಸಂಗ್ನವರ ಫಸ್ಟ್ ಮೊಬೈಲ್ ಒಂದು ಟೈಟಾನಿಯಂ ಫ್ರೇಮಲ್ಲಿ ಬಿಲ್ಡ್ ಆಗಿರುವಂಥದ್ದು ಮತ್ತು ಹೆವಿ ಲೈಟ್ ವೇಟ್ ಮೊಬೈಲನ್ನು ಇದೊಂದಿರುತ್ತೆ ಇದರ ವೇಟ್ ಟು ಥರ್ಟಿ ಫೈವ್ ಗ್ರಾಮ್ಸನ್ನು ಹೊಂದಿರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಎಸ್ ಟ್ವೆಂಟಿ ತ್ರೀಗಿಂತ ಸ್ವಲ್ಪ ಲೈಟ್ ವೇಟ್ ಎಸ್ ಟ್ವೆಂಟಿ ಫೋರ್ ಇದೆ ನಿಜವಾಗ್ಲೂ ನಾವು ಕೈಯಾಗಿ ಹಿಡಿದಾಗ್ಲೇ ನಮಗೆ ಫೀಲ್ ಆಗ್ತಾ ಇದೆ ಎಷ್ಟು ಲೈಟ್ ವೇಟ್ ಇದೆ ಅಂತ ಸೊ ನಿಜವಾಗಲೂ ಸಕತ್ತ ಡಿಸೈನ್ ನೀವು ನೋಡ್ತಿದ್ರ ಈ ಡಿಸೈನ್ ಹಿಂದೆ ನೀವು ಗಮನಿಸಿದ್ರ ಒಂದು ಗ್ರೇ ಕಲರಲ್ಲಿ ಒಂದು ಬ್ಲ್ಯಾಕ್ ಮ್ಯಾಟ್ ಫಿನಿಶ್ ಕಲರನ್ನು ಇರುವಂಥದ್ದು ಗ್ರೇ ಅಲ್ಲಿ ಮ್ಯಾಟ್ ಫಿನಿಶ್ ಕಲರನ್ನು ಕೊಡುತ್ತೆ ಇನ್ನು ಪೋರ್ಟ್ಸ್ ಅಂಡ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಫಸ್ಟ್ ನಮಗೆ ಕಾಣ್ತಿರುವಂಥದ್ದು ಒಂದು ಸಿಮ್ನ ಪೋರ್ಟ್ ಇರುವಂಥದ್ದು ಸಿಮ್ ಕಾರ್ಡ್ ಎಜೆಕ್ಟರ್ನ ಪೋರ್ಟ್ಸ್ ಇರುವಂಥದ್ದು ಮತ್ತೆ ನೆಕ್ಸ್ಟ್ ಮೈಕ್ರೋಫೋನ್ ಇರುವಂಥದ್ದು ಇನ್ನು ಮೂರನೇದಾಗಿ ಒಂದು ಯು ಎಸ್ ಬಿ ಸಿ ಟೈಪ್ ಪೋರ್ಟ್ ಇರುವಂಥದ್ದು ಮತ್ತು ನೆಕ್ಸ್ಟ್ ಒಂದು ಸ್ಪೀಕರ್ ಇರುವಂಥದ್ದು ಇನ್ನು ಲಾಸ್ಟಾಗಿ ಬಂದ್ಬಿಟ್ಟು ನಮಗೊಂದು ಎಸ್ ಪೆನ್ನ ಒಂದು ಸಿಗ್ತಾ ಇರುವಂಥದ್ದು ಎಸ್ ಪೆನ್ನ ಪೋರ್ಟನ್ನು ಸಿಗ್ತಾ ಇರುವಂಥದ್ದು ಅದರೊಳಗೆ ಎಸ್ ಪೆನ್ ಕೂಡ ಇರುವಂಥದ್ದು ಇನ್ನು ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಯಾವುದೇ ಪೋರ್ಟ್ ಯಾವುದೇ ಬಟನ್ಸ್ ಕೂಡ ಇಲ್ಲ ಇನ್ನು ನಾವು ಮೇಲ್ ನೋಡೋದಾದರೆ ಒಂದು ಎರಡು ನಾಯ್ಸ್ ಕ್ಯಾನ್ಸುಲೇಷನ್ನ ಮೈಕ್ರೋಫೋನ್ಗಳು ಇರುವಂಥದ್ದು ಎರಡು ನಾಯ್ಸ್ ಕ್ಯಾನ್ಸುಲೇಷನ್ನ ಮೈಕ್ರೋಫೋನ್ಗಳು ಕೊಟ್ಟಿದ್ದಾರೆ ಸೊ ಖುಷಿ ವಿಷಯ ಇನ್ನು ನಾವು ರೈಟ್ ಸೈಡಲ್ಲಿ ನೋಡೋದಾದರೆ ಒಂದು ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇನ್ನು ಆನ್ ಆಫ್ ಬಟನ್ನ ಕೂಡ ಕೊಟ್ಟಿರೋ ಕೊಟ್ಟಿರೋವಂಥದ್ದು ಅಂಥದ್ದು ಮೊಬೈಲ್ ಹೇಳಬೇಕು ಅಂತ ಅಂದರೆ ಸಖತ್ ದೊಡ್ಡದಾಗಿರುವಂಥದ್ದು ಸಖತ್ ಬಿಲ್ಡ್ ಕ್ವಾಲಿಟಿಯನ್ನು ಇರುವಂಥದ್ದು ಸೊ ಹೆವಿ ವರ್ತ್ ಅಂತ ಅನಿಸುತ್ತೆ ಈ ಮೊಬೈಲನ್ನು ಪರ್ಚೇಸ್ ಮಾಡೋದಾದ್ರೆ ಮತ್ತು ಇದರಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ವರ್ಲ್ಡ್ಸ್ ಫಸ್ಟ್ ಮೊಬೈಲ್ ಎ ಐನ ಜೊತೆಗೆ ಲಾಂಚ್ ಆಗಿರುವಂಥದ್ದು ಇದರಲ್ಲಿ ಟೋಟಲಿ ಎ ಐ ಫೆಸಿಫಿಕೇಷನ್ಸ್ ಎ ಐ ಫ್ಯೂಚರ್ಸ್ಗಳು ಇರುವಂಥದ್ದು ನಾವು ಸ್ವಲ್ಪ ಬಿಲ್ಡ್ ಮತ್ತು ಕ್ವಾಲಿಟಿ ಬಗ್ಗೆ ಮಾತಾಡೋಣ ನೀವು ಗಮನಿಸಿದ್ರೆ ಎರಡೂ ಸೈಡಲ್ಲೂ ಮೊಬೈಲ್ನ ಹಿಂದೆ ಮತ್ತು ಮುಂದೆ ಗೋರಿಲಾ ಗ್ಲಾಸ್ನ ಆರ್ಮರ್ ಸಿಗ್ತಾ ಸಿಗ್ತಾಯಿರೋದು ಆರ್ಮರ್ ಗೋರಿಲಾ ಗ್ಲಾಸನ್ನು ಬಿಲ್ಡ್ ಆಗಿರುವಂಥದ್ದು ಫೈನಲಿ ನಾನು ಹೇಳಿದಾಗೆ ಈ ಒಂದು ಫ್ರೇಮ್ ಟೈಟಾನಿಯಂನಲ್ಲಿ ಬಿಲ್ಡ್ ಆಗಿರುವಂಥದ್ದು ಟೈಟಾನಿಯಮ್ ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಆಗಿರುತ್ತೆ ಸೊ ಮತ್ತು ಲೈಟ್ ವೇಟ್ ಕೂಡ ಆಗಿರುತ್ತೆ ಗ್ಯಾಲಕ್ಸಿ ಎ ಎ ಬಗ್ಗೆ ಸ್ವಲ್ಪ ನೋಡೋಣ ಗ್ಯಾಲಕ್ಸಿ ಎ ಎ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ಇದರ ಫೆಸ್ ಫ್ಯೂಚರ್ಸ್ ನನಗೆ ನಿಜವಾಗಲೂ ಹೆವಿ ಇಷ್ಟ ಆಗಿದ್ದು ಫೋಟೋ ಕ್ಯಾಪ್ಚರ್ ಮಾಡಿರ್ತೀವಿ ಇಲ್ಲಾಂದರೆ ನಾವು ಒಂದು ವಿಡಿಯೋನ ನೋಡ್ತಾ ಇರ್ತೀವಿ ಸೊ ಮಿಡಲ್ ಆ ಹೋಮ್ ಬಟನ್ನ ಪ್ರೆಸ್ ಮಾಡಿ ಸರ್ಕಲ್ ಮಾಡಿದರೆ ಆಯಿತು ಸರ್ಕಲ್ ಟು ಸರ್ಚ್ ಅಂತ ಒಂದು ಆಪ್ಷನ್ ಇದೆ ಸರ್ಚ್ ಮಾಡಿದರೆ ನಮ್ಮ ನಾವು ಏನನ್ನ ಹುಡುಕ್ತಾ ಇರ್ತೀವಿ ಅದು ನಮಗೆ ಬ್ರೌಸ್ ಮಾಡಿ ತೋರಿಸುತ್ತೆ ಸೊ ಇದು ಮಾತ್ರ ಸಖತ್ತಾಗಿರುವಂಥ ಫ್ಯೂಚರ್ ಅಂತ ಅನಿಸುತ್ತೆ ಸರ್ಕಲ್ ಟು ಸರ್ಚ್ ಅಂತ ನಾವು ಏನೇ ಒಂದು ಇವಾಗ ನಾವೊಂದು ರೀಲ್ಸನ್ನು ಸ್ಕ್ರೋಲ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಪ್ರಾಡಕ್ಟನ್ನು ನಮಗೆ ರೀಲ್ಸಲ್ಲಿ ಕಾಣ್ತು ಅಂತ ಅಂದರೆ ಜಸ್ಟ್ ಹೋಮ್ ಬಟನನ್ನು ಪ್ರೆಸ್ ಮಾಡಿ ಆ ಸರ್ಕಲ್ಗೆ ಒಂದು ಸ ಆ ಒಂದು ಪ್ರಾಡಕ್ಟ್ಗೆ ಸರ್ಕಲ್ ಮಾಡಿದರೆ ಆಯಿತು ಅದು ನಮಗೆ ಬ್ರೌಸ್ ಮಾಡಿ ಯಾವ ಪ್ರಾಡಕ್ಟ್ ಮತ್ತು ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ತೋರಿಸುತ್ತೆ ಸೊ ಇದೊಂದು ಹೆಕ್ಸ್ ಹೆವಿ ಎಕ್ಸಾಕ್ಟ್ ಆಗಿರುವಂಥ ಹೆವಿ ಸಖತ್ತಾಗಿರುವಂಥ ಫ್ಯೂಚರ್ ಅಂತ ನನಗನಿಸ್ತು ಇನ್ನು ಎರಡನೇ ಫ್ಯೂಚರ್ ಬಂದುಬಿಟ್ಟು ನಾವು ಕಾಲ್ ಟ್ರಾನ್ಸ್ಲೇಟ್ ಮಾಡುತ್ತೆ ಕಾಲ್ ಲ್ಯಾಂಗ್ವೇಜನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ ಇದು ನಾನು ವಿಚಾರನೂ ಕೂಡ ಮಾಡಿರಲಿಲ್ಲ ಇಷ್ಟು ಒಳ್ಳೆಯ ಫ್ಯೂಚರನ್ನು ಇದರಲ್ಲಿ ಇರುತ್ತೆ ಅಂತ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಬಟ್ ನನಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ ನನಗೆ ಹಿಂದಿಯಲ್ಲಿ ಕನ್ವರ್ಟ್ ಮಾಡಬೇಕು ಸೊ ಅದು ಕೂಡ ಮಾಡ್ಬೋದು ಅವ್ನು ಹಿಂದಿಯಲ್ಲಿ ಮಾತಾಡ್ತಿದ್ದ ಅವನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾನೆ ಅಂದರೆ ನನಗೆ ಹಿಂದಿಯಲ್ಲಿ ಟ್ರಾನ್ಸ್ಲೇಟಾಗಿ ಕೇಳಿಸುತ್ತೆ ಸೊ ಇದು ಸಖತ್ತಾಗಿರುವಂಥ ಫ್ಯೂಚರ್ ಈಗ ಈಗಾಗಲೇ ಅವೈಲೇಬಲ್ ಇರುವಂಥ ಲಾಂಗ್ವೇಜ್ಗಳು ಇಷ್ಟು ಇನ್ನು ಮುಂದಿನ ದಿನಗಳಿಗೆ ಮತ್ತೆ

ಸದ್ಯಕ್ಕೆ ಹದಿಮೂರು ಲಾಂಗ್ವೇಜ್ಗಳು ಲೈವ್ ಟ್ರಾನ್ಸ್ಲೇಟ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಇನ್ನೆ ಬಂದ್ಬಿಟ್ಟು ನಾವು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾ ಇರ್ತೀವಿ ಇಲ್ಲಿ ನೆಲ್ಲ ನಾರ್ಮ್ ನಾರ್ಮಲಲ್ಲಿ ಮೆಸೇಜ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಕೂಡ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಇನ್ನು ನಾವು ನೋಟನ್ನು ಓಪನ್ ಮಾಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರಲ್ಲಿರುವಂಥ ನೋಟನ್ನು ಓಪನ್ ಮಾಡಿ ನಾವು ಎಸ್ ಪೆನ್ನಿಂದ ಏನೇ ಬರೆದ್ರೂ ಕೂಡ ಅದು ನಮಗೊಂದು ಫಾರ್ಮೆಟನ್ನು ರೆಡಿ ಮಾಡಿ ಕೊಡುತ್ತೆ ಒಂದು ಫಾರ್ಮ್ಯಾಟ್ ಮತ್ತು ಒಂದು ಹೋಲ್ಡರನ್ನು ಕ್ರಿಯೇಟ್ ಮಾಡಿ ನಮ್ಗೆ ಕೊಡುತ್ತೆ ಸೊ ಇದು ಕೂಡ ಒಳ್ಳೆ ಒಂದು ಫ್ಯೂಚರ್ ಅಂತ ನನಗನ್ನಿಸ್ತು ಸ್ಕ್ರೀನ್ ಮೇಲೆ ಒಂದು ಮೂರು ನಾಲ್ಕು ಪೇಜ್ನ ಒಂದು ದೊಡ್ಡ ಸ್ಟೋರಿಯನ್ನು ಇದೆ ಅಂತ ಅಂತ ಅಂದರೆ ಅದು ಎ ಐನ ಸಪೋರ್ಟಿಂದ ಅದು ನಮಗೆ ಶಾರ್ಟ್ಕಟಲ್ಲಿ ಪ್ಯಾಸೇಜನ್ನು ಮಾಡಿಕೊಡುತ್ತೆ ಸಮರೈಸನ್ನು ಮಾಡಿಕೊಡುತ್ತೆ ಸೊ ಶಾರ್ಟ್ಕಟಲ್ಲಿ ಸಮರೈಸನ್ನು ಬರ ಮಾಡಿಕೊಡುತ್ತೆ ನಮಗೆ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಅನಿಸುತ್ತೆ ಇನ್ನು ನೆಕ್ಸ್ಟ್ ನಂದು ಹೆವಿ ಅಂದರೆ ಹೆವಿ ಎಕ್ಸಾಕ್ಟ್ ಆಗುವಂಥ ವಿಷಯ ಏನಂತಂದರೆ ಈ ನಾವು ಸ್ಟೂಡೆಂಟ್ ಅಂತ ಅಂದ್ಕೊತೀವಿ ನಾವು ಸ್ಟೂಡೆಂಟ್ ಆಗಿದ್ದೀವಿ ಅಂತ ಅಂದರೆ ಸಪೋಸ್ ನಾವೊಂದು ಹತ್ತು ಜನ ಕುತ್ಕೊಂಡು ಮೀಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಸೊ ಹತ್ತು ಜನನೂ ಮೀಟಿಂಗ್ ಮಾಡಬೇಕಾದ್ರೆ ನಾವೊಂದು ಲೈವ್ ಒಂದು ರೆಕಾರ್ಡಿಂಗನ್ನು ಇಟ್ಟರೆ ಆ ರೆಕಾರ್ಡಿಂಗನ್ನು ನೋಟ್ ಕೂಡ ಮಾಡುತ್ತೆ ಹತ್ತು ಜನ ಏನು ಮಾತಾಡ್ತೀವಿ ಹತ್ತು ಜನದು ಬೇರೆ 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 ನೋಟನ್ನು ಮಾಡುತ್ತೆ ಈಗ ನಾನೇನು ಮಾತಾಡ್ತಿದ್ದೀನಿ ಅದು ನನ್ನ ಒಂದು ರೆಕ್ ನೋಟನ್ನು ನಾನು ಏನು ಮಾತಾಡ್ತೀನಿ ಅದು ನೋಟ್ ಮಾಡುತ್ತೆ ಬರ ಬರೆಯುತ್ತೆ ಅಲ್ಲಿ ನೋಟ್ ಮಾಡಿ ನಮ್ಗೆ ಕೊಡುತ್ತೆ ಅವ್ನೇನು ಮಾತಾಡ್ತೀನಿ ಅವ್ನದು ಅವ್ನು ಬ ಮಾತಾಡ್ತಿರೋದೆ ಒಂದು ನೋಟ್ ಮಾಡುತ್ತೆ ಅವ್ನೇನು ಮಾತಾಡ್ತೀನಿ ಅವ್ನು ಮಾತಾಡ್ತಿರೋದು ನೋಟ್ ಮಾಡುತ್ತೆ ಈ ರೀತಿ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ವಿ ನಮ್ಗೆ ಕೇಳೋಕೆ ಇಷ್ಟ ಇಲ್ಲ ಸೊ ರೆಕಾರ್ಡಿಂಗ್ ಆನ್ ಮಾಡಿಟ್ರೆ ಮೇಡಮ್ ಏನು ಮಾತಾಡ್ತಿದ್ದಾರೆ ಅದನ್ನು ಪೂರ್ತಿ ನಮಗೆ ನೋಟ್ ಮಾಡಿಕೊಡುತ್ತೆ ಆಮೇಲೆ ನಾವು ಓದ್ಕೊಂಬೋವು ಈ ರೀತಿ ಕೂಡ ಒಂದು ಆಪ್ಷನನ್ನು ಇರುತ್ತದೆ ಮತ್ತೆ ಯಾರಾದ್ರೂ ಬೇರೆಯವ್ರ ಹುಡುಗರು ಮಾತಾಡ್ತಿದ್ರೆ ಅದನ್ನು ಕೂಡ ಸಪ್ರೇಟ್ ನೋಟ್ ಮಾಡುತ್ತೆ ಸೊ ಇದು ತುಂಬ ಒಳ್ಳೆಯ ವಿಷಯ ಅಂತ ಅನ್ಸುತ್ತೆ ನನಗೆ ತುಂಬ ಸಖತ್ತಾಗಿರುವಂಥ ಎ ಐ ಫ್ಯೂಚರ್ಸ್ನ ಇನ್ನೂ ತುಂಬ ಎ ಐ ಫ್ಯೂಚರ್ಸ್ನ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಮೈ ಗಾಡ್ ಇವತ್ತಿನ ದಿನದಲ್ಲಿ ಎಷ್ಟು ಈಸಿ ಮಾಡಿಕೊಡ್ತಾ ಇದೆ ಅಂತ ಅಂದರೆ ಎ ಐ ಸೊ ನಂಬೋದಕ್ಕೆ ಆಗ್ತಿಲ್ಲ ಅಷ್ಟು ಈಸಿ ಮಾಡಿಕೊಡ್ತಾ ಇದೆ ಈ ಎ ಐ ಸೊ ಇನ್ನ ಮತ್ತೊಂದು ಫ್ಯೂಚರ್ ಏನಪ್ಪ ಅಂತಂದರೆ ಎ ಐನ ಒಂದು ಸಪೋರ್ಟಿಂದ ವಾಲ್ಪೇಪರ್ ಯಾವ ರೀತಿ ಬೇಕೋ ಆ ರೀತಿ ನಾವು ರೆಡಿಯನ್ನು ಮಾಡ್ಬೋದು ನಮಗೆ ಆಲ್ ಪೇಪರ್ ಇಟ್ಕೊಂಡು ಒಂದು ವಾಲ್ಪೇಪರ್ ಕ್ರಿಯೇಟ್ ಮಾಡಿ ಅದನ್ನು ಸ್ನೋ ಬೀಳೋ ರೀತಿಯಲ್ಲಿ ಒಂದು ಮಳೆ ರೀತಿ ಬೀಳೋ ರೀತಿಯಲ್ಲಿ ಬಿಸಿಲು ಬಿಳೋ ಬೀಳೋ ರೀತಿಯಲ್ಲಿ ಒಂದು ಕಾರ್ ಹೋಗ್ತಾ ಇರೋ ರೀತಿಯಲ್ಲಿ ಯಾವ ರೀತಿ ಬೇಕಾದರೂ ಎ ಐನ ಸಪೋರ್ಟಿಂದ ನಾವು ಇಲ್ಲಿ ವಾಲ್ಪೇಪರನ್ನು ಕ್ರಿಯೇಟ್ ಮಾಡ್ಕೊಬೋದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಕಲರ್ ಬೇಕೋ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಯಾವ ರೀತಿ ಶೇಪ್ ಬೇಕೋ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಬೋದು ವಾಲ್ಪೇಪರಲ್ಲಿ ವೇ ಯು ಆಲ್ ಇಟ್ ಮತ್ತೊಂದು ನಾವು ಇವತ್ತೊಂದು ಫೋಟೋನ ಕ್ಯಾಪ್ಚರ್ ಮಾಡಿದ್ದೀವಿ ಮಧ್ಯ ಏನೋ ಒಂದು ಕಾರ್ ಬಂತು ಇಲ್ಲ ಯಾರೋ ಬೇರೆಯವರೇ ಯಾರಾದರೂ ಫೋಟೋ ತೆಗಿಬೇಕಾದ್ರೂ ಬಂದರು ಅಂತ ಅಂದರೆ ಅದನ್ನು ಕೂಡ ನಾವು ರಿಮೋವನ್ನ ಮಾಡ್ಬೋದು ಈ ನಾನು ನಿಂತ್ಕೊಂಡು ಫೋಟೋ ತೊಗೊತಾ ಇದ್ದೀನಿ ಒಬ್ಬರು ಮಧ್ಯ ಬಂದರು ಅಂತ ಅಂದರೆ ಅವರನ್ನು ನಾವು ಟೋಟಲಿ ರಿಮೂವ್ ಮಾಡ್ಬೋದು ಅವ್ರಿಗೆ ತೆಗೆದು ಬಿಡ್ಬೋದು ಇಲ್ಲ ಈಗ ನಾನು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಫೋಟೋ ನಾನು ನಿಂತ್ಕೊಂಡು ಫೋಟೋ ತೆಗೆದಿದ್ದೀನಿ ನಾನೇ ರಿಮೂವ್ ಆಗ್ತಾ ಇದೀನಲ್ಲಿ ನಾನೇ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಾವು ಏನು ಬೇಕಾದರೂ ರಿಮೂವ್ ಮಾಡ್ಬೋದು ಯಾವ್ದಾರ ಒಂದು ಗಾಡಿ ಬಂತು ಅಂದರೆ ಯಾವುದಾರ ಒಂದು ಕಾರ್ ಬಂತು ಅಂದರೆ ಸೊ ಈಸಿಲಿ ನಾವು ಅದನ್ನು ರಿಮೂವ್ ಮಾಡ್ಬೋದು ಇದು ಕೂಡ ಎ ಐಯಿಂದ ಇಂದ ಸಾಧ್ಯ ಆಗ್ತಾ ಇದೆ ಇವತ್ತಿನ ಜನ್ರೇಷನ್ ಇವತ್ತಿನ ಎ ಐ ಎಷ್ಟು ಆಗಿರುವಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ ಸೊ ಗೌಡ್ ನಂಬಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಫ್ಯೂಚರ್ ಇನ್ನೂ ಮುಂದ ಮುಂದೆ ಅಪ್ಡೇಟ್ ಆಗ್ಬೋದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳಿಬೋದು ಅಂತ ಅನಿಸುತ್ತೆ ಇನ್ನು ಅಪ್ಡೇಟ್ಸ್ ಅಂತ ಬಂದರೆ ನನಗೆ ಏಳು ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಅಂತ ಅಂದ್ಕೊಂಡಿದೆ ಆದರೆ ಇಲ್ಲ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಿಜವಾಗ್ಲೂ ನಂಬೋದಕ್ಕಾಗ್ತಿಲ್ಲ ಏಳು ವರ್ಷದ ಮೇಜರ್ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಸ್ಯಾಮ್ಸಂಗ್ನವರು ಏಳು ವರ್ಷ ಯಾರು ಯೂಸ್ ಮಾಡ್ತಾರೆ ಮೊಬೈಲ್ ಅಂತ ಏಳು ಏಳು ವರ್ಷ ನನಗಂತೂ ಗೊತ್ತಿಲ್ಲ ನಾನಂತರೂ ಯೂಸ್ ಮಾಡೋದಿಲ್ಲ ಯಾರೂ ಕೂಡ ಇವತ್ತಿನ ದಿನದಲ್ಲಿ ಐದು ವರ್ಷನೂ ಯೂಸ್ ಮಾಡಲ್ಲ ಅನ್ಸುತ್ತೆ ಎರಡು ವರ್ಷ ಮೂರು ವರ್ಷ ಚೇಂಜ್ ಮಾಡಿಬಿಡ್ತಾರೆ ಸೊ ಸ್ಯಾಮ್ಸಂಗ್ನವರು ಒಂದು ಒಳ್ಳೆಯ ವಿಷಯ ಅಂತ ಅಂದರೆ ಏಳು ವರ್ಷದ ಒಂದು ಮೇಜರ್ ಅಪ್ಡೇಟನ್ನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆ್ಯಂಡ್ರಾಯ್ಡ್ ಫೋರ್ಟೀನ್ ಆ್ಯಂಡ್ರಾಯ್ಡ್ ಟ್ವೆಂಟಿ ಒನ್ವರೆಗೂ ಬರುತ್ತೆ ನಿಜವಾಗ್ಲೂ ಸಖತ್ ಆಗಿರುವಂಥದ್ದು ಇನ್ನ ಖಂಡಿತ ಸಿಗುತ್ತೆ ನಿಮಗೆ ಏಳು ವರ್ಷದ ಒಂದು ಅಫಿಷಿಯಲಿ ಅವರು ಹೇಳಿರುವಂತದ್ದು ಏಳು ವರ್ಷದ ಅಪ್ಡೇಟ್ ಸಿಗುತ್ತೆ ಅಂತ ಖಂಡಿತ ನಿಮಗೆ ಏಳು ವರ್ಷದ ಅಪ್ಡೇಟ್ ಕೂಡ ಸಿಗುತ್ತೆ ಸೊ ಕೊಟ್ಟಿರೋ ದುಡ್ಡಿಗೆ ವರ್ತ್ ಇದೆ ಅಂತ ಅನ್ಸುತ್ತೆ ಇಷ್ಟೆಲ್ಲ ಅಪ್ಡೇಟ್ ಕೊಟ್ಟರೆ ಚೆನ್ನಾಗಿದೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಸಿಕ್ಸ್ ಪಾಯಿಂಟ್ ಏಟ್ ಕ್ಯೂ ಹೆಚ್ ಡಿ ಪ್ಲಸ್ ಡಿಸ್ಪ್ಲೇ ಅನ್ನ ನಿಮಗೆ ಸಿಗ್ತಾ ಇರೋದು ಡೈನಾಮಿಕ್ ಆಲ್ಮೌಂಡ್ ಟೂ ಎಕ್ಸ್ ಡಿಸ್ಪ್ಲೇ ಟೂ ಕೆ ಡಿಸ್ಪ್ಲೇನ ಸಿಗ್ತಾ ಇರುವಂಥದ್ದು ಮತ್ತು ಒಂದರಿಂದ ಒಂದು ನೂರ ಇಪ್ಪತ್ತು ಹರ್ಡ್ಸ್ ರಿಫ್ರೆಶ್ ರೇಟನ್ನು ಇರುವಂಥದ್ದು ಒನ್ ಟು ಒನ್ ಟ್ವೆಂಟಿ ರಿಫ್ರೆಶ್ ಹರ್ಟ್ ರಿಫ್ರೆಶ್ ರೇಟನ್ನು ಸಿಗ್ತಾ ಇರುವಂಥದ್ದು ಇನ್ನು ಗೊರಿಲಾ ಗ್ಲಾಸ್ ಆರ್ಮೋರ್ ಇದೆ ಇರುವಂಥದ್ದು ಇದರಲ್ಲಿ ಆಗಲೇ ಹೇಳಿದಾಗೆ ಟ್ವೆಂಟಿ ತ್ರೀಗೆ ಕಂಪೇರ್ ಮಾಡಿದರೆ ಈ ರೀತಿ ಈ ಮೋ ಈ ಡಿವೈಸಲ್ಲಿ ಬ್ರೈಟ್ನೆಸ್ ಲೆವೆಲ್ ಕೂಡ ಹೆವಿ ಇರುವಂಥದ್ದು ಟ್ವೆಂಟಿ ಸಿಕ್ಸ್ ಪಿ ಬ್ರೈಟ್ನೆಸ್ನ ಲೆವೆಲನ್ನು ಕೊಟ್ಟಿರುವಂಥದ್ದು ಈ ಸರಿ ಈ ಡಿವೈಸ್ ಅಲ್ಲಿ ಲೋ ಲೈಟ್ ರಿಫ್ಲೆಕ್ಟಿವ್ ಡಿಸ್ಪ್ಲೇ ಕೂಡ ಹೊಂದಿರುತ್ತೆ ಮತ್ತೆ ಬ್ಲಾಕ್ ಡಿಸ್ಪ್ಲೇ ಹೊಂದಿರುತ್ತೆ ಮತ್ತೆ ಇದೇನು ಒಂದು ಕರ್ವ್ ಡಿಸ್ಪ್ಲೇ ಅನ್ನ ಹೊಂದಿಲ್ಲ ಸೊ ಒಳ್ಳೆ ವಿಷಯ ಕರ್ವ್ ಡಿಸ್ಪ್ಲೇ ತುಂಬಾ ಬಿದ್ದು ಒಡೆಯೋ ಚಾನ್ಸಸ್ ಬಹಳ ಇರುತ್ತೆ ಸೊ ನಾರ್ಮಲ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ ಕರ್ವ್ ಡಿಸ್ಪ್ಲೇನು ಕೊಟ್ಟಿಲ್ಲ ಬ್ಲಾಕ್ ಡಿಸ್ಪ್ಲೇ ಆಗಿರುತ್ತೆ ಮತ್ತೆ ಲೋ ರಿಫ್ಲೆಕ್ಟಿವ್ ಡಿಸ್ಪ್ಲೇ ಇದಾಗಿದೆ ಪರ್ಫಾರ್ಮೆನ್ಸ್ ನ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಸ್ನಾಪ್ಡ್ರ್ಯಾಗನ್ ಏಟ್ ಜೆನ್ ತ್ರೀನ ಒಂದು ಸಾಫ್ಟ್ವೇರನ್ನು ಇರುವಂಥದ್ದು ಲೇಟೆಸ್ಟ್ ಸಾಫ್ಟ್ವೇರ್ ಅಂತ ಅಂದ್ಕೊತೀನಿ ಇಂಡಿಯಾದಲ್ಲಿ ಮೊನ್ನೆ ಮೊನ್ನೆ ಅಷ್ಟೆ ಲಾಂಚ್ ಆಗಿದೆ ಮೇ ಬಿ ಒಂದು ತಿಂಗಳಾಯಿತು ಅಂತ ಅನಿಸುತ್ತೆ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಥರ್ಡ್ ಜನ್ರೇಷನನ್ನು ಲಾಂಚ್ ಆಗಿಬಿಟ್ಟು ಇನ್ನು ಪ್ರೈಮ್ ಕೋರ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ಅನಿಸ್ತು ಇನ್ನು ಉಳಿದಿರೋ ಎಲ್ಲ ಕೋರ್ಗಳು ಒಂದು ಲೆವೆಲಲ್ಲಿ ಇರುವಂಥದ್ದು ಈ ಒಂದು ಚಿಪ್ಪನ್ನು ಹೆವಿ ಹೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ನಿಜವಾಗ್ಲೂ ಒಂದು ಮೊಬೈ ಡಿವೈಸನ್ನು ಹೀಟ್ ಆಗಬಾರ್ದು ಒಂದು ಹೆವಿ ಲೆವೆಲ್ನ ಗೇಮ್ ಆಡ್ಬೋದು ಒಂದು ಹೆವಿ ಲೆವೆಲ್ನ ಒಂದು ಎಡಿಟಿಂಗ್ ಇದು ಅದು ಯಾವುದೇ ಒಂದು ಡಿವೈಸನ್ನು ಯಾವುದೇ ಪರ್ಪಸ್ಗೆ ಯೂಸ್ ಮಾಡ್ತಿರಬೇಕಾದ್ರೆ ಹೀಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಮಾಡಿರುವಂಥದ್ದು ಸ್ವಲ್ಪ ಜಾಸ್ತಿ ಅಂತ ಅಂದರೆ ತ್ರೀ ಪಾಯಿಂಟ್ ತ್ರೀ ಗಿಗ ಆಡಿಸಿ ಇರುವಂಥದ್ದು ಇದು ಹೇಳಿದಾಗೆ ಹೀಟ್ ಮ್ಯಾನೇಜ್ಮೆಂಟ್ಗಾಗಿ ಮಾಡಿರುವಂಥದ್ದು ಇನ್ನು ಇದ್ರೆ ಒಂದು ನೋಡೋದಾದರೆ ಕ್ಲೋಸ್ ಟು ಟೂ ಮಿಲಿಯನ್ ಬರ್ತಾ ಇದೆ ಒನ್ ನೈನ್ ಟ್ವೆ ಟು ಪ್ಲಸ್ ಬರ್ತಾ ಇದೆ ಕ್ಲೋಸ್ ಟು ಟೂ ಮಿಲಿಯನ್ ಬರ್ತಾ ಇರುವಂಥದ್ದು ಹೆವಿ ಸಖತ್ತಾಗಿರುವಂಥದ್ದು ನಿಮ್ಗಳೆಲ್ಲ ಅಂತ ಬಂದರೆ ಹೈ ಸೆಟ್ಟಿಂಗಲ್ಲೇ ಆಡ್ಬೋದು ಕಾಲ್ ಆಫ್ ಡ್ಯೂಟಿ ಒನ್ ಟ್ವೆಂಟಿ ಎಫ್ ಇ ಪಿ ಅಲ್ಲಿ ಆಡ್ಬೋದು ಇನ್ನೊಬ್ಬ ನ್ಯೂಸ್ ಸ್ಟೇಟೆಲ್ಲ ನೈಂಟಿ ಎಫ್ ಇ ಪಿ ಅಲ್ಲಿ ಆಡ್ಬೋದು ಮಾತಾಡಬೇಕು ಅಂತ ಅಂದರೆ ಒಂದೇ ಒಂದು ವೇರಿಯಂಟ್ ಇರುವಂಥದ್ದು ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಟ್ವೆಲ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ಟ್ವೆಲ್ ಜಿ ಬಿ ಒನ್ ಟೆರಾಬೈಟ್ ಈ ರೀತಿಯ ಒಂದೇ ಒಂದು ವೇರಿಯಂಟಲ್ಲಿ ಇರುವಂಥದ್ದು ಸೊ ಸುಮ್ಮನೆ ಇದು ಅದು ಅಂತ ಹತ್ತು ರೀತಿಯ ವೇರಿಯಂಟ್ಗಳು ತೆಗ್ದಿಲ್ಲ ಒಂದೇ ವೇರಿಯಂಟಲ್ಲಿ ಸಿಗ್ತಿರೋದು ನಿಮಗೆ ಟ್ವೆಲ್ ಜಿ ಬಿಯಲ್ಲೇ ಸಿಗ್ತಾ ಇರೋದು ಇದರಲ್ಲಿ ಒಂದು ಐದು ಸಾವಿರ ಎಮ್ ಎಚ್ನ ಬ್ಯಾಟ್ರಿ ಇರುವಂಥದ್ದು ಮತ್ತು ಫೋರ್ಟಿ ಫೈವ್ ವ್ಯಾಟ್ನ ವೈರ್ಡ್ ಚಾರ್ಜಿಂಗ್ ಸಪೋರ್ಟನ್ನು ಕೂಡ ಇರುವಂಥದ್ದು ಮತ್ತು ಫಿಫ್ಟೀನ್ ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ನ ಕೂಡ ಇರುವಂಥದ್ದು ಇನ್ನು ಫೋರ್ ಪಾಯಿಂಟ್ ಫೈವ್ ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ನ ಸಪೋರ್ಟ್ ಕೂಡ ಇದು ತೊಗೊಳುತ್ತೆ ಯು ಎಸ್ ಬಿ ಸಿ ಟೈಪ್ ಪೋರ್ಟ್ ಏನಿದೆ ತ್ರೀ ಪಾಯಿಂಟ್ ಟೂ ಜೆನ್ ಒನ್ನ ಪೋರ್ಟ್ ಇದರಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು ಟಿ ಮೀಡಿಯಾ ದೊಡ್ಡ ಡಿಸ್ಪ್ಲೇ ಇರುವಂಥದ್ದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಫ್ಲ್ಯಾಗ್ ಡಿವೈಸ್ ಇರುವಂಥದ್ದು ಒಂದು ಕ್ವಾಲಿಟಿನೂ ಹೆವಿ ಇಂಪ್ರೆಸಿವ್ ಆಗಿದೆ ಸಖತ್ತಾಗಿದೆ ಇನ್ನು ನೀವು ಮಲ್ಟಿ ಮೀಡಿಯಾದಲ್ಲಿ ಯೂಸ್ ಮಾಡ್ತಿದ್ದಾರಾ ಅಂತಂದರೆ ಸೌಂಡ್ ಕ್ವಾಲಿಟಿ ಎಕ್ಸ್ಟ್ರೀಮ್ ಆಗಿರುವಂಥದ್ದು ಮತ್ತು ಫ್ಲ್ಯಾಟ್ ಡಿಸ್ಪ್ಲೇಯನ್ನು ಇದು ಇರುತ್ತೆ ಹೊಂದಿರುತ್ತೆ ಸಖತ್ತಾಗಿರುವಂಥ ಡಿಸ್ಪ್ಲೇ ಕ್ವಾಲಿಟಿಯನ್ನು ಹೊಂದಿದೆ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕೂಡ ಸಖತ್ ಆಗಿದೆ ಡಿಸ್ಪ್ಲೇದು ಸೆನ್ಸರ್ನ ಬಗ್ಗೆ ಮಾತಾಡಿದ್ರೆ ಅಲ್ಟ್ರಾಸೋನಿಕ್ ಸೆನ್ಸರ್ನ ಇದರಲ್ಲಿ ಇರುವಂಥದ್ದು ಜಸ್ಟ್ ಸೆಕೆಂಡಲ್ಲಿ ಫಿಂಗರ್ ಪ್ರಿಂಟ್ ಲಾಕನ್ನು ಓಪನ್ ಮಾಡುತ್ತೆ ಜಸ್ಟ್ ಸೆಕೆಂಡಲ್ಲಿ ಫೇಸ್ ಅನ್ಲ ಫೇಸ್ ಅನ್ಲಾಕ್ ಅನ್ನ ಮಾಡುತ್ತೆ ಒಳ್ಳೊಳ್ಳೆ ಸೆನ್ಸರ್ನ ಇದರಲ್ಲಿ ಅಟ್ಯಾಚ್ಮೆಂಟ್ ಆಗಿರುವಂಥದ್ದು ಸೆಕ್ಯೂರ್ಡ್ ಬೈ ನಾಕ್ ನಾಕ್ಸ್ ಮ್ಯಾಟ್ರಿಕ್ಸ್ ನ ಒಂದು ಸೆಕ್ಯೂರಿಟಿ ಕೂಡ ಇರುವಂಥದ್ದು ಕನೆಕ್ಟಿವಿಟಿ ಅಂತ ಬಂದರೆ ಫೈವ್ ಜಿ ಸಪೋರ್ಟ್ ಅನ್ನ ತೊಗೊಂತೆ ಡುವೆಲ್ವ್ ಫೋರ್ ಜಿ ಸಪೋರ್ಟ್ ಅನ್ನ ತೊಗೊಂದೆ ವೈಫೈ ಸೆವೆನ್ ನ ಒಂದು ಕನೆಕ್ಟಿವಿಟಿ ಸಪೋರ್ಟ್ ಅನ್ನ ಇರುವಂತದ್ದು ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಲೇಟೆಸ್ಟ್ ವರ್ಷನ್ನ ಒಂದು ಕನೆಕ್ಟಿವಿಟಿನ ಕೂಡ ಇರುವಂಥದ್ದು ಮತ್ತೆ ಎನ್ ಎಫ್ ಸಿ ಕನೆಕ್ಟಿವಿಟಿ ಕೂಡ ಇರುವಂಥದ್ದು ಇದರಲ್ಲಿ ಆಲ್ ದ ಕನೆಕ್ಟಿ ಕನೆಕ್ಟಿವಿಟಿ ಆಪ್ಷನ್ ಇಸ್ ದೇರ್ ಡೂಯೆಲ್ ನ್ಯಾನೋ ಸಿಮ್ನ ಕೂಡ ಯೂಸ್ ಮಾಡ್ಬೋದು ಈ ಸಿಮ್ನ ಕೂಡ ಯೂಸ್ ಮಾಡ್ಬೋದು ಈ ಒಂದು ಡಿವೈಸಲ್ಲಿ ಸ್ಯಾಮ್ಸಂಗ್ ಫೈಂಡ್ ಅನ್ನುವಂಥ ಒಂದು ಆಪ್ಷನ್ ಇದೆ ಒಂದು ಅಪ್ಲಿಕೇಶನ್ ಇದೆ ಆ ಒಂದು ಅಪ್ಲಿಕೇಶನಿಂದ ನಿಮ್ಮ ಎಲ್ಲ ಸ್ಯಾಮ್ಸಂಗ್ ಡಿವೈಸನ್ನು ಕೂಡ ನೀವು ಫೈಂಡ್ ಮಾಡ್ಬೋದು ನಿಮ್ಮ ವಾಚ್ ಆಗಿರ್ಬೋದು ಏರ್ಪೋಡ್ ಆಗಿರ್ಬೋದು ಯಾವುದೇ ಕೂಡ ನಿಮ್ಮ ಹತ್ರ ಇದ್ದರೆ ಅದನ್ನು ಫೈಂಡ್ ಮಾಡ್ಬೋದು ನಾವು ಈ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇದರಲ್ಲಿ ಟ್ವೆಲ್ MP ಪಿ ಅಲ್ಟ್ರಾವೈಡ್ನ ಟೂ ಪಾಯಿಂಟ್ ಟೂ ಆಫ್ ಒಂದು ಕ್ಯಾಮ್ರಾ ಇರುವಂಥದ್ದು ಮತ್ತು ಸೆಕೆಂಡ್ ಕ್ಯಾಮೆರಾ ಟೂ ಹಂಡ್ರೆಡ್ ಯ ಪಿಯ ಐ ಎಸ್ ಸೆಲ್ ಕ್ಯಾಮ್ರಾನ ಇರುವಂಥದ್ದು ಒನ್ ಪಾಯಿಂಟ್ ಸೆವೆನ್ ಅಫ್ ಜೊತೆಗೆ ಮತ್ತು ಥರ್ಡ್ ಕ್ಯಾಮ್ರಾ 50 ಎಮ್ ಪಿ ಫೈ ಎಕ್ಸ್ ತ್ರೀ ಪಾಯಿಂಟ್ ಫೋರ್ನ ಜೊತೆಗೆ ಕ್ಯಾಮರಾನ ಇರುವಂಥದ್ದು ಇನ್ನ ಒಂದು ಸೈಡ್ ಕ್ಯಾಮ್ರಾ ಟೆನ್ ಎಂ ಬಿ ತ್ರೀ ಎಕ್ಸ್ ಟೆಲಿಫೋಟೋ ಟೂ ಪಾಯಿಂಟ್ ಫೋರ್ ಅಪಾರ್ಚರ್ನ ಒಂದು ಕ್ಯಾಮರಾನ ಇದು ಹೊಂದಿರುತ್ತೆ ಈ ಟೆನ್ ಎಕ್ಸ್ ಟೆಲಿಫೋಟೋ ಇಸ್ ದೇರ್ ನಿಮಗೆ ಒಂದು ಟೆನ್ ಎಕ್ಸ್ನ ಝೂಮ್ ಕೂಡ ಟೆಲಿಫೋಟೋ ಝೂಮ್ ಕೂಡ ಸಿಗುತ್ತೆ ಸೊ ಹೆವಿ ಝೂಮ್ ಸಖತ್ತಾಗಿರುವಂಥ ಝೂಮ್ಗೆ ಫೇಮಸ್ ಆಗಿರುವಂಥ ಒಂದು ಮೊಬೈಲ್ ಇದು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಝೂಮ್ನ ನ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಝೂಮ್ ನಾನು ಇದುವರೆಗೂ ನೋಡಿರುವಂಥ ಮೊಬೈಲಲ್ಲಿ ನನಗೆ ನಿಜವಾಗ್ಲು ಇಷ್ಟ ಆಗಿರುವಂಥ ಮೊಬೈಲ್ ಝೂಮ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಅಲ್ಟಿಮೇಟ್ ಮೊಬೈಲ್ ಅಂತ ಹೇಳ್ತೀನಿ ಟೆನ್ ಎಕ್ಸ್ ಝೂಮ್ ಒಂದು ಸ್ವಲ್ಪನು ಬ್ಲರ್ ಆಗದೆ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡುತ್ತೆ ನಾನು ನಿಮಗೆ ತೋರಿಸ್ತೀನಿ ಫೋಟೋಸ್ಗಳು ವಿಡಿಯೋಸ್ಗಳು ನಾವು ಕ್ಯಾಪ್ಚರ್ ಮಾಡಿರುವಂಥ ಕೆಲವೊಂದು ಫೋಟೋಗಳು ನೀವು ಗಮನಿಸ್ತಿರೋ ಇರಬಹುದು ಸೊ ಇದು ನಾವು ಕ್ಯಾಪ್ಚರ್ ಮಾಡಿರುವಂಥ ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ನ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನ ಕ್ಯಾಪ್ಚರ್ ಮಾಡಿರುವಂಥ ಫೋಟೋಸ್ಗಳು ಲೋ ಲೈಟ್ ಫೋಟೋಸ್ಗಳು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಬೋದು ಎ ಐನ ಒಂದು ಯೂಸ್ ಕ್ಯಾಮ್ರಾದಲ್ಲಿ ತುಂಬ ಒಳ್ಳೆಯ ರೀತಿ ಆಗ್ತಾ ಇದೆ ನೀವು ಏನಾದರೂ ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡಿರ್ತಾರೆ ನಿಮ್ಮದು ಆ ಫೋಟೋನ ನೀವು ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಅದು ನೀವು ಎಮೋಜಿಯಾಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು ನಾನು ನಿಮ್ಗೆ ಕನ್ವರ್ಟ್ ಮಾಡ್ಕೊಬೋದು ಅದು ಕೂಡ ಒಂದು ಎ ಐನ ಫ್ಯೂಚರ್ ಇರುವಂಥದ್ದು ಮತ್ತು ಈ ಒಂದು ಎ ಐನ ಫ್ಯೂಚರ್ಗೆ ಇನ್ ಡಿವೈಸಲ್ಲಿ ಇರುವಂಥದ್ದು ಈ ಎ ಐನ ಫ್ಯೂಚರ್ ಏನಿದೆ ಈ ಎಲ್ಲ ಎ ಐನ ಫ್ಯೂಚರ್ ಇದೆ ಇನ್ ಡಿವೈಸಲ್ಲಿ ಇರುವಂಥದ್ದು ಯಾವುದೇ ಒಂದು ಇಂಟರ್ನೆಟ್ನ ಅವಶ್ಯಕತೆ ಇಲ್ಲ ಇದು ಡೈರೆಕ್ಟ್ಲಿ ಕ್ಲೌಡ್ಗೆ ಇರುವಂಥದ್ದು ಸೊ ಹಾಗಾಗಿ ಯಾವುದೋ ಇದಕ್ಕೆ ಒಂದು ನ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ನೆಟ್ ಇಲ್ಲದೆ ಈ ಒಂದು ಎ ಐನ ಎಲ್ಲ ಫ್ಯೂಚರ್ಗಳು ಯೂಸ್ ಮಾಡ್ಕೊಬಹುದು ಎಲ್ಲ ಸ್ಯಾಮ್ಸಂಗ್ ಒಂದು ಪ್ರೊ ವಿಝನ್ ಇಂಜನ್ ಅಂತ ಇದೆಲ್ಲ ಫ್ಯೂಚರ್ಗೆ ಒಂದು ಹೆಸರನ್ನು ಕೊಟ್ಟಿರುವಂಥದ್ದು ಹೀಗಾಗಿರುವಂಥ ಫ್ಯೂಚರ್ ಇದರಲ್ಲಿ ನಾವು ಲಾಂಗ್ ವಿಡಿಯೋನ ತೆಗೆದಿರ್ತೀವಿ ಅದನ್ನು ಜಸ್ಟ್ ನಾವು ಲಾಂಗ್ ಪ್ರೆಸ್ಸನ್ನು ಮಾಡಿ ಸ್ಕ್ರೀನ್ನ ಮೇಲೆ ಹಿಡಿದ್ರೆ ಅದು ಸ್ಲೋ ಮೋಷನ್ ಆಗುತ್ತೆ ಸೊ ಇದು ಕೂಡ ಒಳ್ಳೆ ಫ್ಯೂಚರ್ ಅಂತ ಅನ್ಸುತ್ತೆ ಸೊ ನಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಫೋರ್ ಕೆ ಒನ್ ಟ್ವೆಂಟಿ ಎಫ್ ಯು ಎಸ್ ಎಫ್ ಪಿ ಪಿ ಎಸ್ವರೆಗೂ ನೀವು ಶೂಟ್ ಮಾಡ್ಬೋದು ಹಾಗೆ ಏಟ್ ಕೆನ ಒಂದು ಶೂಟ್ ಕೂಡ ನೀವು ಮಾಡ್ಬೋದು ಇನ್ನು ಜೀರೋ ಟು ಟೆನ್ ಎಕ್ಸ್ವರೆಗೂ ಝೂಮ್ ಕೂಡ ಮಾಡ್ಕೊಬೋದು ವಿಡಿಯೋದಲ್ಲಿ ರಿಯಲಿ ಇಂಪ್ರೆಸಿವ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ ಟ್ವೆಲ್ ಎಮ್ ಪಿನ ಕ್ಯಾಮ್ರಾ ಇರುವಂಥದ್ದು ಇನ್ನು ಟ್ವೆಲ್ ಎಮ್ ಪಿ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು ಇನ್ನು ವಿಡಿಯೋ ಅಂತ ಬಂದರೆ ಸಿಕ್ಸ್ಟಿ ಎಫ್ ಇ ಪಿ ಎಸ್ ವರ್ಗು ನಾವು ಶೂಟ್ ಮಾಡ್ಕೊಬೋದು ಫೋರ್ ಕೆ ಸಿಕ್ಸ್ಟಿ ಎಫ್ ಇ ಪಿ ಎಸ್ವರೆಗೂ ಓಕೆ ಐ ಫು ಐ ಪಿ ಸಿಕ್ಸ್ಟಿ ಏಯ್ಟ್ನ ರಿಸ್ಟ್ ವಾಟರ್ ರಿಸ್ಟೆಂಟ್ ಇರುವಂಥದ್ದು ಯಾವುದೇ ಧೂಳು ಮತ್ತು ನೀರಿಗೆ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ ಮತ್ತು ಐ ಪಿ ಸಿಕ್ಸ್ಟಿ ಏಟ್ ರೆಸಿಸ್ಟೆಂಟ್ ಅನ್ನ ನೀಡಿರುವಂತದ್ದು ಕಂಪನಿ ದಿಸ್ ಬ್ಲಾಕ್ ಶಿಫ್ ಫೋನ್ ಇಟ್ ಈಸ್ ಆಲ್ ಸೋ ಇಷ್ಟು ನಮಗೆ ಇದರ ಬಗ್ಗೆ ಮಾಹಿತಿ ಇರುವಂತದ್ದು ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀವಿ ಒಳ್ಳೊಳ್ಳೆ ಮೊಬೈಲ್ ನಿಮ್ಮ ಜೊತೆಗೆ ತೊಗೊಂಡ್ಬರ್ತೀವಿ ಒಳ್ಳೊಳ್ಳೆ ಗ್ರ್ಯಾಜುಯೇಟನ್ನು ಅನ್ನ ಒಳ್ಳೊಳ್ಳೆ ಪ್ರಾಡಕ್ಟ್ ನಿಮ್ಮ ಜೊತೆಗೆ ತೊಗೊಂಡ್ಬರ್ತೀವಿ ಹಲೋ ಬಾಯ್ ಬಾಯ್